ನಮಸ್ಕಾರ ನಾನು ನಿಮ್ಮ ರೈತ ಜನ್ಯ ಮನೋಹರ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ಒಂದು ಖುಷಿ ವಿಚಾರ ಏನಂದರೆ ಈ ಎಲ್ಲ ನೀವೇನು ಕಾರ್ಯಕ್ರಮ ಇದರಲ್ಲಿ ಏನು ಫೋಟೋಸು ವೀಡಿಯೋಸ್ ಏನು ನೋಡ್ತಾಯಿದ್ರು ಸೊ ಇವೆಲ್ಲ ನಮಗೆ ಏನು ರೈತ ಜನ್ಗೆ ಈ ಥರ ಸಮಸ್ಯೆಗಳಾಗಿದೆ ಅಂತ ರೈತರು ಕಳಿಸ್ಕೊಟ್ರು ಫೋಟೋಸು ಇದರ ಮಧ್ಯೆ ಒಂದು ಖುಷಿ ವಿಚಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೈತ ಜನ್ಯ ಕೃಷಿ ಉತ್ಪನ್ನಗಳನ್ನ ಬೆಳೆಸ್ಕೊಂಡು ಬೀಜೋಪಚಾರ ಮಾಡಿರೋಂಥ ರೈತರಲ್ಲಿ ಈ ಥರದ ಸಮಸ್ಯೆಗಳನ್ನ ನಾವು ನೋಡಿಲ್ಲ ಯಾವುದೇ ರೀತಿಯ ಕೊಳೆ ರೋಗದ ಸಮಸ್ಯೆಗಳನ್ನ ನಾವು ಖಂಡಿತವಾಗ್ಲೂ ನೋಡಿಲ್ಲ ಅದು ತುಂಬ ಹೆಮ್ಮೆ ಇದೆ ಮತ್ತು ತುಂಬ ಖುಷಿ ಇದೆ ಸೊ ಈ ವಿ ಈ ಎಲ್ಲ ನಮಗೆ ಹೊಸ ರೈತರು ಕಳಿಸೋ ಹೊಸ ರೈತರು ನಮಗೆ ಸೆಂಡ್ ಮಾಡಿರೋಂಥ ಫೋಟೋಸು ಎಲ್ಲ ರೈತರಿಗೂ ಹೇಳೋದಿಷ್ಟೇ ಲಾಸ್ಟ್ ವರ್ಷ ಆದಂಥ ಒಂದು ಸಮಸ್ಯೆಗಳನ್ನ ಈ ವರ್ಷ ಮುಂದುವರ್ಸ್ಕೊಂಡು ಹೋಗ್ಬೇಡಿ ಖಂಡಿತವಾಗ್ಲೂ ಇವೆಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಇದೆ ನೀವು ರೈತ ಜನದಲ್ಲಿ ಏನು ನೋಡ್ತಾ ನೋಡ್ತಾಯಿದ್ರು ಕಳೆದ ಇಪ್ಪತ್ತನೇ ಇಸ್ವಿಯಲ್ಲಿ ಇದೇ ಥರದ ಸಮಸ್ಯೆಗಳಲ್ಲಿ ಸಮಸ್ಯೆಗಳಲ್ಲಿದ್ದಂಥ ರೈತರು ರೈತ ಜನ್ಯ ಕೃಷಿ ಉತ್ಪನ್ನಗಳನ್ನ ಬೆಳೆಸ್ಕೊಂಡಾದ್ಮೇಲೆ ತುಂಬ ಇಳುವರಿಗಳನ್ನ ಪಡ್ಕೊಂಡಿದ್ದಾರೆ ಆ ಒಂದು ಇಳುವರಿಯ ಕಾರ್ಯಕ್ರಮಗಳು ಸಹ ನಮ್ಮ ರೈತ ಜನ್ಯದಲ್ಲಿದೆ ಖಂಡಿತವಾಗ್ಲೂ ಟ್ರಾನ್ಸ್ಪೋರ್ಟ್ ಓಪನ್ ಇರೋದರಿಂದ ನಿಮಗೆ ಈ ಎಲ್ಲ ಪ್ರಾಬ್ಲಮೂ ಎಲ್ಲ ಕಡೆಯೂ ಕೃಷಿ ಉತ್ಪನ್ನಗಳನ್ನ ತಲುಪೋ ಅಂಥ ಒಂದು ವ್ಯವಸ್ಥೆ ಇದೆ ಖಂಡಿತವಾಗ್ಲೂ ಬೆಳೆಸ್ಕೊಳ್ಳಿ ಅದಾದಮೇಲೆ ಇದರ ನಂತರ ನೀವೇನು ಕೃಷಿ ಉತ್ಪನ್ನಗಳನ್ನ ಬೆಳೆಸ್ತಿರೋ ರೈತ ಜನ ಜೊತೆಗೆ ಈ ಲಾಕ್ಡೌನ್ ಎಲ್ಲ ಮುಗಿದಾದ್ಮೇಲೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಸಿಗ್ತೀವಿ ಖಂಡಿತವಾಗ್ಲೂ ಭೇಟಿ ಮಾಡೋಣ ಆದರೆ ಮುಂದುವರೆದ ಭಾಗಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಈ ಥರದ ಸಮಸ್ಯೆಗಳು ತುಂಬ ಜನ ಕರೆ ಮಾಡ್ತಾಯಿದ್ರ ಕೊಳೆ ರೋಗಗಳು ಬಾಡ್ಕೊಳೆಗಳು ಹಸಿರು ಕೊಳೆ ಆಲ್ರೆಡಿ ಬಾಡ್ಕೊಳೆ ತುಂಬ ಕಾಣ್ತಾ ಇದೆ ನಮಗೆ ಈ ಕಾಂಡ ಕೊಳೆ ರೋಗಕ್ಕಿಂತ ನಾವು ನೋಡ್ತಾ ಇರೋದು ತುಂಬ ಬಾಡ್ಕೊಳೆ ರೋಗಗಳು ತುಂಬ ಕಾಣಿಸ್ತಾ ಇದೆ ಇನ್ನು ನಮ್ಮ ಹಾವೇರಿ ಆನಗಲ್ಲು ಮುಂಡಗೋಡು ಬಾಗು ಮತ್ತು ಆಮೇಲೆ ಶಿಕಾರಿಪುರ ಶಿರಾಳಕೊಪ್ಪ ಕಿಕ್ಕೇರಿ ಕೇರ್ ಕೇರ್ಪೇಟೆ ಈ ಕಡೆ ಭಾಗದಲ್ಲಿ ತುಂಬಾ ಈ ತರದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಖಂಡಿತವಾಗ್ಲು ಈ ತರದ ಸಮಸ್ಯೆಗಳಿಗೆ ರೈತ ಜನ್ಯ ನಿಮಗೆ ಕೃಷಿ ಉತ್ಪನ್ನಗಳನ್ನ ತಲುಪಿಸುತ್ತೆ ಆಲ್ರೆಡಿ ಈಗ ಈ ಸ ಈ ತರದ ಸಮಸ್ಯೆಗಳಿಗೆ ಸಾಕಷ್ಟು ಜನ ನಾವು ಕೃಷಿ ಉತ್ಪನ್ನಗಳನ್ನ ಬಳಸ್ಕೊತಾ ಇದ್ದೀರಾ ನಮ್ಮ ಕೃಷಿ ವಿಚಾರ ಏನಂದ್ರೆ ರೈತ ಜನ್ಯ ಕೃಷಿ ಉತ್ಪನ್ನಗಳನ್ನ ಬಳಸಿ ಬೀಜೋಪಚಾರ ಮಾಡಿರೋ ರೈತರಲ್ಲಿ ಈ ತರದ ಸಮಸ್ಯೆಗಳನ್ನ ನಾವು ಖಂಡಿತವಾಗ್ಲು ನೋಡಿಲ್ಲ ಅಂತ ಹೇಳ್ತಾ ರೈತ ಜನ ಕೃಷಿ ಉತ್ಪನ್ನಗಳನ್ನ ಪಡೆಯೋದಕ್ಕೆ ರೈತ ಜನ್ಯವನ್ನು ಸಂಪರ್ಕಿಸಿ ಖಂಡಿತವಾಗಲೂ ಶುಂಠಿ ಬೆಳೆಗಾರರ ಜೊತೆಗೆ ರೈತ ಜನ ಸದಾ ಇರುತ್ತದೆ